ಐ ಎನ್ ಶಾಲೆಯಲ್ಲಿ ಹಿಜಾಬ್ ಬ್ಯಾನ್ ಸಮವಸ್ತ್ರವನ್ನು ಎತ್ತಿಡಿಸಿ ಹೈಕೋರ್ಟ್ ಐ ಕೋರ್ಟ್ ಬಂದ್ಬಿಟ್ಟು ಐತಿಹಾಸಿಕ ತೀರ್ಪನ್ನು ಮಾಡಿದ್ದಾರೆ ನಿಮಗೆ ಗೊತ್ತಿರೋ ಸಾಕಷ್ಟು ಚರ್ಚೆ ಇತ್ತು ಹಿಜಾಬ್ ವಿಷಯ ಆಲ್ರೆಡಿ ಕೋರ್ಟ್ ಇತ್ತು ಕೋರ್ಟ್ಗೆ ಹೋಗಿತ್ತು ತೀವ್ರವಾದ ಚರ್ಚೆ ಬಳಿಕ ಹನ್ನೊಂದು ದಿನ ಅಂತಿಮವಾದ ತೀರ್ಪನ್ನು ಕೂಡ ಇಂದು ಮೊನ್ನೆ ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿಸಿದ್ದಾರೆ ಕರ್ನಾಟಕ ಹೈಕೋರ್ಟ್ ಏನು ಆದೇಶ ಮಾಡಿಸಿದಂತೆ ಶಿಕ್ಷಣ ಸಂಸ್ಥೆಗಳಿಗೆ ಹಿಜಬ್ ನಿರ್ಬಂಧ ಪ್ರಕರಣ ಸಂಬಂಧ ಹೈಕೋರ್ಟ್ ಬಂದ್ಬಿಟ್ಟು ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿ ಶಾಲೆಗಳಲ್ಲಿ ಹಿಜಾಬ್ ತೋರಿಸಲು ಅವಕಾಶ ನಾವು ಕೊಡುವುದಿಲ್ಲ ಯಾವುದೇ ರೀತಿ ಅವಕಾಶ ಕೂಡ ಇಲ್ಲ ಶಾಲೆಗಳಲ್ಲಿ ಹಜಾಬ್ ಇಜಾಮ್ ಇಸ್ ಇಜಾಬ್ ಇಸ್ಲಾಂನ ಅತ್ಯಗತ್ಯ ಭಾಗವಲ್ಲ ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ ಇದೇ ರೀತಿ ಸರ್ಕಾರದ ಆದೇಶದಿಂದ ಎಲ್ಲರೂ ಸರ್ಕಾರ ಕೋರ್ಟ್ ಕೋರ್ಟ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತೇಳಿ ಮನೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದ್ದಾರೆ ಯಾವುದೇ ರೀತಿ ವಿದ್ಯಾರ್ಥಿಗಳು ದ ಚಾಚ್ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ ಗೊತ್ತೊಳಗೆ ಹತ್ತ ಹನ್ನೊಂದು ದಿನ ವಾದ ಪ್ರತಿವಾದ ಆಲ್ ಆಲಿಸಿ ಕೊನೆಗೆ ಅಧಿಕೃತ ಘೋಷಣೆ ಮಾಡಿದ್ದಾರೆ ಹಿಜಾಬ್ ಯಾವುದೇ ರೀತಿ ಅತ್ಯಗತ್ಯವಲ್ಲ ಯಾವುದೇ ರೀತಿ ಶಾಲೆಗೆ ನಾವು ಹಿಜಾಬ್ ಹಾಕೋ ಬರೋಂಗಿಲ್ಲ ಯಾವುದೇ ರೀತಿ ಹಿಜಾಬ್ನ ನಾವು ಒಪ್ಪೋದಿಲ್ಲ ಇದು ಹಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗ ಅಲ್ಲ ಮತ್ತು ಎಲ್ಲರೂ ಕೂಡ ಹೈಕೋರ್ಟ್ ಆಡನನ್ನು ಪಾಲಿಸಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಯಾರು ಪರೀಕ್ಷೆಗೆ ಹಾಕಿದ್ದಾರೆ ಅದು ಇದೊಂದು ಪ್ರಿಪೇರ್ಡ್ ಎಕ್ಸಿಮಿಷನ್ ಬೈಕೊಟ್ಟು ಹಾಕಿದ್ದಾರೆ ನಂತರ ಅದ್ಬಿಟ್ಟು ಅವರು ಫೈನಲ್ ಎಕ್ಸಿಮಿನೇಷನ್ ಬರೀಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಮನೆ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮೆಯವರು ಆದೇಶ ನೋಡಿಸಿದ್ದಾರೆ ಕೊನೆಗೆ ಫೈನಲ್ ಆಗಿ ಜಡ್ಜ್ಮೆಂಟ್ ಕೂಡ ಬಂದಿದೆ ಈ ಜಪ್ ಕಡ್ಡಾಯ ಕಡ್ಡಾಯ ಆಗಿ ಹಾಕಬಾರ್ದು ಅಂತೇಳಿ ಮೆನ್ಷನ್ ಮಾಡಿ